ಆಮೇಲೆ ಅಪ್ಪಾಜಿ ಸಮಾಧಿಗೆ ಹೋಗ್ತಿದ್ರು. ಹಂಗೆ ನಾನು ಈಗ ಅಣ್ಣ ಇಲ್ಲ, ಬಟ್ ನಾನು ಆ ಟೆಂಪಲ್ಗೆ ವಿಸಿಟ್ ಮಾಡಿ ಅಣ್ಣನ ಸಮಾಧಿ ಹತ್ರ ಆಶಾದ ಹತ್ರ ಬರಬೇಕು. ಮೇನ್ ಥಿಯೇಟರ್ ಬಂದು ತ್ರಿವೇಣಿ. ಸಾಯಂಕಾಲ ರಿವೀಲ್ ಮಾಡ್ತೀವಿ ಮೇಡಮ್, ಒಂದು ಸಿಕ್ಸ್ ತರ್ಟಿ ಸೆವೆನ್. ಸರ್, ಫ್ಯಾನ್ಸ್ ಕ್ರೇಜ್ ಸಿಕ್ಕಾಪಟ್ಟೆ ಇದೆ. ನಾವು ಥಿಯೇಟರ್ ಮಾತಾಡಿಸಿದ್ದಾಗ ಅಲ್ಲಿ ಥಿಯೇಟರ್ ಓನರ್ ಹೇಳ್ತಾ ಇದ್ರು ಈ ಹಿಂದೆ ಯಾವ ಸಿನಿಮಾ ಕೂಡ ಅದ್ರ ಆಗಿಲ್ಲ ಅಂತ. ಅಂತೆಲ್ಲ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ? ಇದು ಅಣ್ಣ ಇದ್ದು ಈ ಸೆಲೆಬ್ರೇಷನ್ ನೋಡಿದ್ರೆ ಇನ್ನ ಖುಷಿ ಪಡ್ತಿದ್ರು. ಬಟ್ ಫ್ಯಾನ್ಸ್ ಎಲ್ಲ ಸೆಲೆಬ್ರೇಟ್ ಚೆನ್ನಾಗಿ ಮಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ವಿಷಯಕ್ಕೂ ಎಲ್ಲ ಪ್ರತಿಯೊಂದು ಊರಲ್ಲಿ ಕೂಡ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಿದ್ದಾರೆ. ನಮ್ದು ಅಣ್ಣ ನಮ್ಮ ಊರಿಗೆ ಕಟ್ಟಡ ಬಂತು, ನಾವು ಹಾಕಿದೀವಿ ಅಂತ ವಾಟ್ಸಪ್ ಹಾಕಿ ಇದು ಮಾಡಿದ್ವಿ ಅಂತ ಹಾಕಿದ್ದಾರೆ. ಬಹಳ ಖುಷಿ ಆಗ್ತಿದೆ ನಮಗೆ. ಅಣ್ಣ ಇದ್ದಿದ್ರೆ ಈ ಸೆಲೆಬ್ರೇಷನ್ ನೋಡಿ ಇನ್ನ ಫುಲ್ ಖುಷಿ ಆಗ್ತಿದ್ರು. ಈಗ ಎಲ್ಲ ಕಡೆ ಅವರು ಅಂದ್ರೆ ನಾನೇ ಏನ್ ಮಾಡ್ತಿಲ್ಲಲ್ಲ, ಈಗ ಆಂಧ್ರದಲ್ಲಿ ಡಿಸ್ಟ್ರಿಬ್ಯೂಟರ್ ಕೊಟ್ಟಿದ್ವಿ, ಅವ್ರು ಪ್ಲಾನ್ ಮಾಡ್ತಿದಾರೆ ಆಂಧ್ರ, ಕೇರಳದಲ್ಲಿ ಒಬ್ರಿಗೆ, ಆಮೇಲೆ ತಮಿಳ್ನಾಡು, ಮಹಾರಾಷ್ಟ್ರ, ಅವರವರು ಪ್ಲಾನ್ ಮಾಡ್ಕೊಂಡು ಥಿಯೇಟರ್ ಸೆಟಪ್ ಮಾಡ್ತಿದ್ದಾರೆ. ಕರ್ನಾಟಕ ಮಾತ್ರ ನಾವು ವಿದೇಶದಲ್ಲಿ ನಿಯರ್ಲಿ ಒಂದು 16 ಕಂಟ್ರೀಸ್, US, UK, ಕೆನಡಾ, ಜರ್ಮನಿ, ದುಬಾಯಿ, ಆಸ್ಟ್ರೇಲಿಯಾ, ಎಲ್ಲ ಕಡೆ ಇರಲಿದೆ. ಸರ್, ತುಂಬಾ ಜನ ಫ್ಯಾನ್ಸ್ ಆಗಿರ್ಬೋದು, ನಾಲ್ಕು ಜನ ಹೇಳ್ತಿದ್ರೆ ಎಲ್ಲ ಸಿನಿಮಾ ರಿಲೀಸ್ ಆದ್ರೆ ಮೊದಲನೇ ದಿನ ಎಷ್ಟು ಕಲೆಕ್ಷನ್, ಎರಡನೇ ದಿನ ಎಷ್ಟು ಕಲೆಕ್ಷನ್ ಅನ್ನುತ್ತೆ, ಅದನ್ನೆಲ್ಲ ಬಿಟ್ಟು ಯೋಚನೆ ಮಾಡ್ಬೇಕು ಜೇಮ್ಸ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ಅದಕ್ಕೆ ನಾವು ಫಸ್ಟೇ ಹಾಕಿರೋದು ಎಮೋಷನ್ಸ್ ಆರ್ ಬಿಗ್ಗರ್ ದನ್ ಬಿಸ್ನೆಸ್ ಅಂತ. ಜೇಮ್ಸ್ ಜರ್ನಿ ಅಣ್ಣ ಎಲ್ಲರಿಗೂ ಪ್ರೀತಿ ಕೊಡೋರು, ನಾಟ್ ಓನ್ಲಿ ಪ್ರೊಡ್ಯೂಸರ್ ಅಂತಲ್ಲ, ಡೈರೆಕ್ಟರ್ ಅಂತಲ್ಲ, ಇಂಡಸ್ಟ್ರಿ ಅವರಿಗೆ ಆಮೇಲೆ ಫ್ಯಾನ್ಸಿಗೆ ಎಲ್ಲರಿಗೂ ಒಂದೇ ಪ್ರೀತಿ ತೋರಿಸೋರವರು. ಬಟ್ ಒಂದು ಮಾತು ಹೇಳಿದ್ರು ಲಾಸ್ಟ್ ಒಂದ್ಸರಿ, ಅಭಿಮಾನಿಗಳು ದೇವರು ಅಂತೇಳಿ ನಾನು ಎದೆ ಮೇಲೆ ಬರ್ಕೋಬೇಕಂತಿದ್ದೀನಿ, ನಾನು ಬರ್ಸ್ಕೊಂತೀನಿ ಈ ಶೂಟಿಂಗ್ ಈ ಮುಗಿದ ಮೇಲೆ ಫ್ರೀ ಇರ್ತೀನಲ್ಲ ಅವಾಗ ಬರ್ಸ್ಕೊಂತೀನಿ ಅಂತ ಹೇಳ್ತಿದ್ರು ಅಣ್ಣ. ಟ್ಯಾಟೂ ಹಾಕ್ಸ್ಬೇಕಂತಿದ್ರು ಎದೆ ಮೇಲೆ ಒಂದ್ಸರಿ ಹೇಳಿದ್ರು ಲಾಸ್ಟ್ಗೆ, ಯಾಕಂದ್ರೆ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಫ್ರೀ ಇರುತ್ತೆ, ಅದಕ್ಕಂದ್ರೆ ಅದು ಟ್ಯಾಟೂ ಮಾಡಿಸ್ಕೊಂಡ್ರೆ ಮಿನಿಮಮ್ 3-4 ಡೇಸ್ ಅಂತೂ ಪೇನ್ ಇದ್ದೇ ಇರುತ್ತೆ. ಹಂಗಾಗಿ ಅಣ್ಣ ಶೂಟಿಂಗ್ ಒಂದು ವಾರ ಗ್ಯಾಪ್ ಇದ್ದಾಗ ಒಂದ್ಸರಿ ನಾನು ಬರ್ಸ್ಕೊಂತೀನಿ ಎದೆ ಮೇಲೆ ಬರ್ಸ್ಕೊಂತೀನಿ ಅಭಿಮಾನಿಗಳು ದೇವರು ಅಂತೇಳಿ.